ನಮಸ್ಕಾರ ಕಲಾ ಸಮ್ಮಿಳಿತ ಕಲಿಕೆ ಸ್ನೇಹಿತರೆ ಕಲಾ ಸಮ್ಮಿಳಿತ ಕಲಿಕೆ ಇದು ನಾವು ಬಹಳ ಸುಲಭವಾಗಿ ಹೊಂದ್ಕೊಳ್ತಕ್ಕಂಥ ವಿಧಾನ ಆಗಿದೆ ಇದು ಕ್ರಿಯಾತ್ಮಕವಾಗಿ ಕೂಡ ಆಗಿದೆ ನೀವು ಯೋಚಿಸಬಹುದು ನೀವು ಬೇರೆ ತರಗತಿಯಲ್ಲಿ ಯಾವುದನ್ನಾದರೂ ಯೋಚಿಸಿದರೂ ಮಕ್ಕಳು ವಿಭಿನ್ನ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ನೀವು ತಿಳ್ಕೊಂಡಿರ್ತೀರ ವಾತಾವರಣವೂ ಸಹ ವಿಭಿನ್ನವಾಗಿದೆ ಮತ್ತು ಯಾವುದೇ ಹೊಸ ಚಟುವಟಿಕೆಯನ್ನು ವಿನ್ಯಾಸಗೊಳಿಸಲು ನೀವು ಆಲೋಚಿಸಬಹುದಾಗಿರುತ್ತೆ ನೂರಾರು ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಿರುವುದರಿಂದ ನೀವು ಇದನ್ನು ಕೂಡ ಮಾಡಬಹುದಾಗಿರುತ್ತೆ ಅದರಿಂದ ನೀವು ಒಂದು ಚಟುವಟಿಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಥವಾ ಒಂದು ಕಲಾ ಪ್ರಕಾರದ ಬಗ್ಗೆ ಇದನ್ನೇ ಮಾಡಬೇಕು ಇದೇ ಚಟುವಟಿಕೆಯನ್ನು ಮಾಡಬೇಕು ಇದೇ ಕಲಾ ಪ್ರಕಾರವನ್ನು ಬಳಸ್ಕೋಬೇಕು ಅಂತ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ನೀವು ದೃಶ್ಯ ಕಲೆಯಾದರೂ ಬಳಸ್ಕೋಬೋದು ಪ್ರದರ್ಶನ ಕಲೆನಾದರೂ ಕೂಡ ಬಳಸ್ಕೋಬೋದಾಗಿರುತ್ತೆ ಇದು ಸಹಜವಾಗಿ ಬಹಳ ಕ್ರಿಯಾತ್ಮಕವಾಗಿದೆ ಮತ್ತು ನೀವು ಹೆಚ್ಚಿನ ಚಟುವಟಿಕೆಗಳ ಬಗ್ಗೆ ಯೋಚಿಸ್ಬೋದಾಗಿರುತ್ತೆ ಕಲಾ ಸಂಯೋಜಿತ ಕಲಿಕೆಯ ಒಂದು ವಿಶೇಷ ಲಕ್ಷಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದೇನಂತಂದರೆ ಅನುಭವಾತ್ಮಕವಾಗಿರ್ತಕ್ಕಂಥ ವಿಧಾನ ನೀವು ಅದನ್ನು ಸೈದ್ಧಾಂತಿಕವಾಗಿ ಯಾವುದೇ ಕಾರಣಕ್ಕೂ ವಿವರಿಸಲು ಸಾಧ್ಯ ಇರೋದಿಲ್ಲ ಆದ್ದರಿಂದ ನಾವು ಕಲಾ ಸಮ್ಮಿಳಿತ ಕಲಿಕೆಯ ಬಗ್ಗೆ ಮಾತನಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಒಂದು ಅಥವಾ ಇನ್ನೊಂದು ಕಲಾ ಪ್ರಕಾರ ಕಲಾ ಚಟುವಟಿಕೆಯನ್ನು ಮಾಡ್ತಾ ಇರ್ತೀರ ಅಲ್ಲಿ ನಿಮಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ವಿಭಿನ್ನ ಪ್ರಕಾರದ ಅನುಭವಗಳು ಆಗ್ತಾಯಿರ್ತವೆ ಮತ್ತು ಆ ಅನುಭವಗಳು ನಂತರ ಮುಂದೆ ವಿಷಯಗಳೊಂದಿಗೆ ಹೋಗಿ ಸಂಪರ್ಕಗೊಳ್ಳುತ್ತವೆ ನಾವು ವಿವಿಧ ರೀತಿಯ ವರ್ಕ್ಶೀಟ್ಗಳು ಅಭ್ಯಾಸ ಪುಸ್ತಕಗಳು ಮತ್ತು ಚಟುವಟಿಕೆಗಳು ಕಲಿಯುವವರಿಗೆ ವ್ಯಕ್ತಪಡಿಸಲು ಯೋಚಿಸಲು ಕಲ್ಪಿಸಲು ಹಾಗೆ ಅನ್ವೇಷಿಸಲು ಗಮನಿಸಲು ಪ್ರತಿಬಿಂಬಿಸಲು ಮತ್ತು ಮುಕ್ತವಾಗಿ ಅಭಿವ್ಯಕ್ತಿಯನ್ನು ಮಾಡಲು ಸಹಾಯ ಮಾಡ್ತೇವೆ ಕಲಾ ಸಮ್ಮಿಳಿತ ಕಲಿಕೆಯ ಚಟುವಟಿಕೆಗಳಲ್ಲಿ ನಾವು ಅನುಕ್ರಮವಾಗಿ ಹೋಗಲು ಪ್ರಯತ್ನಿಸ್ತೇವೆ ಯಾಕೆಂದರೆ ನಾವು ಅದನ್ನು ಯೋಜಿಸದೇ ಮಾಡಿದರೆ ನಿರ್ದಿಷ್ಟ ಅನುಕ್ರಮದಲ್ಲಿ ಮಾಡದೇ ಹೋದರೆ ಯಾವುದೇ ಕಲಾ ಅನುಭವದ ಪ್ರಯೋಜನವನ್ನು ಮಕ್ಕಳು ಪಡೆಯುತ್ತಾ ಇದ್ದರೂ ಸಹ ನಮಗೆ ಪ್ರಯೋಜನ ಆಗೋದಿಲ್ಲ ನಿಮ್ಮ ಯೋಜಿತ ಅನುಭವ ಮತ್ತು ವಿಷಯದೊಂದಿಗೆ ಯೋಜಿತ ಸಂಪರ್ಕವು ಅನುಕ್ರಮ ರೀತಿಯಲ್ಲಿ ಸಾಧ್ಯವಾದರೆ ಮಾತ್ರ ಅವರು ಕಲಿತಾರೆ ಅವರು ಸಂತೋಷ ಪಡ್ತಾರೆ ಮತ್ತು ಪರಿಸರವೂ ಕೂಡ ತುಂಬ ಸಂತೋಷದಾಯಕವಾಗಿರ್ತದೆ ಪರಿಣಾಮಕಾರಿಯಾಗಿರ್ತದೆ ಕಲಾ ಸಮ್ಮಿಳಿತ ಕಲಿಕೆಯಲ್ಲಿ ಇನ್ನೂ ಒಂದು ವಿಶೇಷ ಲಕ್ಷಣವಿದೆ ಅದೇನೆಂದರೆ ನಾವು ಕಲಿಕೆಯ ಜೊತೆಗೆ ಮೌಲ್ಯಮಾಪನವನ್ನು ಕೂಡ ಇಲ್ಲಿ ಮಾಡ್ತೇವೆ ಇಲ್ಲಿ ಕೃತಿ ಸಂಪುಟವು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಹೊಂದಿದೆ ನೀವು ಕಾಣಬಹುದು ಅದರಿಂದ ಮಕ್ಕಳು ಏನು ಮಾಡ್ತಾಯಿದ್ರು ಏನೇ ಕಲಿತಾ ಇದ್ದರೂ ಅದನ್ನು ಕೃತಿ ಸಂಪುಟದಲ್ಲಿ ನಿರ್ವಹಿಸುವ ಅಗತ್ಯ ಇರ್ತದೆ ಸಾಧ್ಯವಾದರೆ ದಿನಾಂಕ ವಿಷಯ ಮತ್ತು ಆ ಸಂದರ್ಭದಲ್ಲಿ ಯಾವ ರೀತಿಯ ಚಟುವಟಿಕೆಯನ್ನು ದಾಖಲಿಸಬಹುದು ಅಂತಕ್ಕಂಥದ್ದನ್ನು ಸಹ ಮುಖ್ಯವಾಗಿದ್ದು ನಮಗೆ ಮೌಲ್ಯಮಾಪನ ಉದ್ದೇಶದಿಂದ ಅದು ಬಹಳ ಸಹಕಾರಿಯಾಗಿರುತ್ತೆ ಕಲಾ ಸಮ್ಮಿಳಿತ ಕಲಿಕೆ ನಾನು ನಿಮ್ಮನ್ನು ಕಲಾ ಸಮ್ಮಿಳಿತ ಕಲಿಕೆಯ ವಿವಿಧ ಪರಿಕಲ್ಪನೆಯ ಭಾಗಗಳಿಗೆ ಕರೆದೊಯ್ಯುತ್ತೇನೆ ಮತ್ತು ನಿಮ್ಮ ಸುಲಲಿತ ತಿಳುವಳಿಕೆಗಾಗಿ ಅದನ್ನು ಪ್ರಶ್ನೆಗಳು ಮತ್ತು ಉತ್ತರಗಳ ರೀತಿಯಲ್ಲಿ ಅರ್ಥ ಚೆನ್ನಾಗಲಿಕ್ಕೋಸ್ಕರ ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ಅದನ್ನು ಇಡ್ತಾ ಹೋಗ್ತೇನೆ ನನ್ನ ಮೊದಲನೇ ಪ್ರಶ್ನೆ ಕಲಾ ಸಮ್ಮಿಳಿತ ಕಲಿಕೆ ಎಂದರೇನು ಸಮ್ಮಿಳನ ಇದರ ನಿಘಂಟಿನ ಅರ್ಥ ಏನಪ್ಪ ಅಂತಂದರೆ ಸಮ್ಮಿಳನವು ಸಮಗ್ರತೆಯನ್ನು ಮಾಡಲು ಭಾಗಗಳನ್ನು ಸಮ್ಮಿಳಿಸುವ ಅಥವಾ ಸೇರಿಸುವ ಪ್ರಕ್ರಿಯೆ ಅಂತ ಆಗಿರುತ್ತೆ ಆದ್ದರಿಂದ ಕಲಾ ಸಮ್ಮೇಳನ ಅಂತಂದರೆ ವಿವಿಧ ಕಲೆಗಳನ್ನು ಪಠ್ಯಕ್ರಮದ ವಿವಿಧ ಬೋಧನಾ ಕಲಿಕೆಯೊಂದಿಗೆ ಸಮ್ಮಿಳಿಸುವುದು ಭಾಷೆಗಳು ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತದಂತಹ ಎಲ್ಲ ವಿಷಯಗಳಿಗೆ ಕಲಾ ಅನುಭವಗಳನ್ನು ಸುಲಭವಾಗಿ ಜೋಡಿಸ್ಬೋದಾಗಿರುತ್ತೆ ಕಲೆಗಳು ಈ ವಿಷಯಗಳ ಅನೇಕ ಪರಿಕಲ್ಪನೆಗಳನ್ನು ಬಹಳ ಸರಳ ಮತ್ತು ಸುಲಭ ಮಾರ್ಗಗಳಿಂದ ಸ್ಪಷ್ಟಪಡಿಸ್ಬೋದಾಗಿರುತ್ತೆ ಆದ್ದರಿಂದ ವಿಷಯಗಳೊಳಗಿನ ಅಮೂರ್ತ ಪರಿಕಲ್ಪನೆಗಳನ್ನು ವಿಭಿನ್ನ ಕಲಾ ಪ್ರಕಾರಗಳನ್ನು ಬಳಸಿಕೊಂಡು ಮನ ಬಂದಂತೆ ಸಾದೃಶ್ಯಗೊಳಿಸ್ಬೋದಾಗಿದೆ ಈ ವಿಧಾನದಿಂದ ಕಲಿಯುವುದು ಒಂದು ಕಡೆ ವಿಷಯದ ಕ್ಷೇತ್ರ ಜ್ಞಾನ ತಿಳುವಳಿಕೆ ಮತ್ತು ಅನ್ವಯವನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಹಾಗೆ ಮತ್ತೊಂದೆಡೆ ಪ್ರಶಂಸೆಯ ಭಾವವನ್ನು ಕೂಡ ಬೆಳೆಸ್ತದೆ ಇದನ್ನೇ ಸಮ್ಮಿಳಿತ ಅಥವಾ ಸಂಪೂರ್ಣ ಕಲಿಕೆ ಅಂತ ಕರೆಯಲಾಗ್ತದೆ ಕಲೆ ಅಭಿವ್ಯಕ್ತಿಗೆ ಒಂದು ಭಾಷೆಯನ್ನು ಒದಗಿಸುತ್ತದೆ ಅಭಿವ್ಯಕ್ತಿ ದೃಶ್ಯ ಕಲೆಗಳ ಮೂಲಕ ಅಥವಾ ಪ್ರದರ್ಶನ ಕಲೆಗಳ ರೂಪದಲ್ಲಿ ಕೂಡ ಇರಬಹುದು ಆದ್ದರಿಂದ ಮಗು ತನ್ನ ಧ್ವನಿ ಅಥವಾ ದೇಹವನ್ನು ಬಳಸಿಕೊಂಡು ಏನನ್ನಾದರೂ ಮಾಡ್ಬೋದು ಅಥವಾ ನಿರ್ವಹಿಸ್ಬೋದು ಕಲೆ ಸಂಯೋಜಿತ ತರಗತಿಗಳಲ್ಲಿ ಅಲ್ಲಿ ಮಕ್ಕಳು ಮನಸ್ಸು ಹೃದಯ ಮತ್ತು ದೇಹವನ್ನು ತೊಡಗಿಸಿಕೊಳ್ಳುವ ಕಲಿಕೆಯ ಅನುಭವಗಳನ್ನು ಒದಗಿಸ್ತದೆ ಕಲಾ ಶಿಕ್ಷಣ ಮತ್ತು ಕಲಾ ಸಮ್ಮಿಳಿತದ ಕಲಿಕೆಯ ನಡುವಿನ ವ್ಯತ್ಯಾಸವೇನು ಎಲ್ಲೋ ನೀವು ಕಲಾ ಶಿಕ್ಷಣವನ್ನು ಬರೀತಾ ಇದ್ದೇವೆ ಮತ್ತು ನಾವು ಕಲಾ ಸಮ್ಮಿಳಿತದ ಕಲಿಕೆಯ ಬಗ್ಗೆ ಇರ್ತಕ್ಕಂಥ ಇತರ ಸ್ಥಳಗಳ ಬಗ್ಗೆ ನೀವು ಯೋಚಿಸ್ತಾ ಇರ್ಬೋದು ಅಂತ ಅನಿಸುತ್ತೆ ಸರಳವಾಗಿ ಹೇಳುವುದಾದರೆ ಕಲಾ ಶಿಕ್ಷಣ ಅನ್ನೋದು ಪಠ್ಯಕ್ರಮದ ಕ್ಷೇತ್ರವಾಗಿದ್ದು ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಡ್ಡಾಯವಾಗಿದೆ ಕಲಾ ಶಿಕ್ಷಣವು ಕಲೆಯ ವ್ಯಾಕರಣ ಸಿದ್ಧಾಂತ ಹಾಗೆ ಕಲಾ ಪ್ರಕಾರದ ಕಾರ್ಯಕ್ಷಮತೆ ತಂತ್ರಗಳ ವಿಶೇಷ ಜ್ಞಾನವನ್ನು ಸೂಚಿಸ್ತದೆ ಇದು ಶಿಕ್ಷಕರಿಂದ ಒದಗಿಸಲಾಗಿರ್ತಕ್ಕಂತಹ ಅನುಭವ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ದೃಶ್ಯ ಮತ್ತು ಪ್ರದರ್ಶನ ಕಲೆಗಳ ಮೂಲಕ ತಮ್ಮನ್ನು ತಾವು ಅಭಿವ್ಯಕ್ತಿಸಲು ಕಲಿಸಲಾಗ್ತದೆ ಕಲಾ ಶಿಕ್ಷಣವು ಸಂವೇದನಾ ಪರಿಶೋಧನೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ ಅಭಿವ್ಯಕ್ತಿ ರಚಿಸಲು ಆಲೋಚನೆಗಳು ಮತ್ತು ಸಾಮಗ್ರಿಗಳೊಂದಿಗೆ ಕೆಲಸ ಮಾಡಲು ಇದು ಒಂದು ವೇದಿಕೆಯನ್ನು ಒದಗಿಸ್ತದೆ ಅದನ್ನು ಪದಗಳ ಮೂಲಕ ಮಾತ್ರ ವ್ಯಕ್ತಪಡಿಸಲು ಆಗುವುದಿಲ್ಲ ಇದು ಪದರಹಿತ ಅಭಿವ್ಯಕ್ತಿಯನ್ನು ಹೊರಹೊಮ್ಮಿಸಲು ಪ್ರೋತ್ಸಾಹಿಸುತ್ತದೆ ಅದು ಹಾಡು ಚಿತ್ರಕಲೆ ಅಥವಾ ಪ್ರದರ್ಶನ ರೂಪದಲ್ಲಿಯೂ ಇರಬಹುದು ಕಲಾ ಸಮ್ಮಿಳಿತ ಕಲಿಕೆ ಎನ್ನುವುದು ಬೋಧನಾ ಕಲಿಕೆಯ ಮಾದರಿಯಾಗಿದ್ದು ಇದು ಕಲೆಗಳ ಮೂಲಕ ಕಲಿಕೆ ಮತ್ತು ಕಲೆಗಳೊಂದಿಗೆ ಆಧರಿಸಿದೆ ಇದು ಕಲೆಯ ಬೋಧನಾ ಮಾಧ್ಯಮವಾಗಿ ಪರಿಣಿಸುವ ಪ್ರತಿಕ್ರಿಯೆಯಾಗಿದೆ ಕಲಿಕೆ ಯಾವುದೇ ವಿಷಯ ಅಥವಾ ಪಠ್ಯದೊಳಗಿನ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಕೀಲಿಯಾಗಿದೆ ಕಲಾ ಸಮ್ಮಿಳಿತ ಕಲಿಕೆಯಲ್ಲಿ ವಿಭಿನ್ನ ಪರಿಕಲ್ಪನೆಗಳು ಮತ್ತು ಕಲಾ ಅನುಭವಗಳ ನಡುವೆ ಸಂಪರ್ಕವನ್ನು ನಿರ್ಮಿಸುವಾಗ ಕಲಿಯುವವರು ಸೃಜನಾತ್ಮಕವಾಗಿ ಪರಿಶೋಧಿಸುತ್ತಾರೆ ಸಮ್ಮಿಳಿತದಲ್ಲಿ ನಾವು ಪಠ್ಯದ ಕೇಂದ್ರದಲ್ಲಿರುವ ಕಲೆಗಳೊಂದಿಗೆ ಕೆಲಸ ಮಾಡುತ್ತೇವೆ ಇಲ್ಲಿ ಕಲೆಗಳು ಮಕ್ಕಳಿಗೆ ಬಹುಕೌಶಲ ಮತ್ತು ಸಾಮರ್ಥ್ಯಗಳನ್ನು ಅನ್ವೇಷಿಸಲು ಹಾಗೂ ಬಳಸಲು ಅನುವು ಮಾಡಿಕೊಡುತ್ತದೆ ದೃಶ್ಯಕಲೆ ಮತ್ತು ಪ್ರದರ್ಶನ ಕಲೆ ಅಂತಂದ್ರೇನು ದೃಶ್ಯಕಲೆ ಮತ್ತು ಪ್ರದರ್ಶನ ಕಲೆಗಳಲ್ಲಿ ದೃಶ್ಯಕಲೆ ಅನ್ನೋದು ಕಲೆಯ ಒಂದು ಸೃಜನಶೀಲ ರೂಪವಾಗಿದ್ದು ಇದನ್ನು ಮುಖ್ಯವಾಗಿ ವೀಕ್ಷಣೆ ಚಿತ್ರಕಲೆ ಶಿಲ್ಪಕಲೆ ಛಾಯಾಗ್ರಹಣ ಮುದ್ರಣ ಮುದ್ರಣ ತಯಾರಿಕೆ ರಂಗಕಲೆ ಮಣ್ಣಿನ ಮಾಡಲಿಂಗ್ ಅನ್ವಯಿಕ ಕಲೆ ಮತ್ತು ಕರಕುಶಲ ವಸ್ತುಗಳು ಇವುಗಳನ್ನು ನಾವು ದೃಶ್ಯಕರೆಯಲ್ಲಿ ಬರ್ತಕ್ಕಂತಹ ಪದಗಳು ಅಥವಾ ವಿಷಯಗಳು ಅಂಥೇಳಿ ಹೇಳ್ಬೋದಾಗಿರುತ್ತೆ ಹಾಗೆ ಇವುಗಳನ್ನು ನಾವು ಪ್ರಶಂಸಬೇಕಾಗತ್ತೆ ಅಥವಾ ಗ್ರಹಿಸಬೇಕಾಗತ್ತೆ ಪ್ರದರ್ಶನ ಕಲೆಗಳು ಪ್ರೇಕ್ಷಕರ ಮುಂದೆ ಪ್ರದರ್ಶಿಸುವ ಸೃಜನಶೀಲ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳು ಇಲ್ಲಿ ಕಲಾವಿದರು ತಮ್ಮ ಧ್ವನಿ ದೇಹ ಅಥವಾ ಸನ್ನಿಹಿತ ವಸ್ತುಗಳನ್ನು ಕಲಾತ್ಮಕ ಅಭಿವ್ಯಕ್ತಿಯನ್ನು ತಿಳಿಸಲು ಬಳಸುತ್ತಾರೆ ಪ್ರದರ್ಶನ ಕಲೆಗಳಲ್ಲಿ ನೃತ್ಯ ಸಂಗೀತ ಗಾಯನ ಮತ್ತು ವಾದ್ಯ ಎರಡೂ ಕೂಡ ಸಂಗೀತದಲ್ಲಿ ಬರುತ್ತೆ ಹಾಗೆ ನಾಟಕ ಗೊಂಬೆ ಆಟ ಮೈಮ್ ಕತೆ ಹೇಳುವಿಕೆ ಸಮರ ಕಲೆಗಳು ಮ್ಯಾಜಿಕ್ ಪ್ರದರ್ಶನ ಕಲೆ ಸಿನಿಮಾ ಇತ್ಯಾದಿ ಇವೆಲ್ಲವೂ ಕೂಡ ನಮಗೆ ಪ್ರದರ್ಶನ ಕಲೆಗಳಲ್ಲಿ ಸಿಗುತ್ತೆ ಕಲೆಯನ್ನು ಸಮಗ್ರ ಸಂತೋಷದಾಯಕ ಮತ್ತು ಅನುಭವಾತ್ಮಕಗೊಳಿಸುವಲ್ಲಿ ಕಲೆಗಳ ಪಾತ್ರವೇನು ಕಲೆಗಳೊಂದಿಗೆ ತೊಡಗಿಸಿಕೊಳ್ಳುವಾಗ ಕಲಿಯುವವರು ಗಮನಿಸುವುದು ಯೋಚಿಸುವುದು ಕಲ್ಪಿಸಿಕೊಳ್ಳುವುದು ಅನ್ವೇಷಿಸುವುದು ಪ್ರಯೋಗ ಮಾಡುವುದು ಕಳೆಯುವುದು ರಚಿಸುವುದು ಹಾಗೆ ಮರುಸೃಷ್ಟಿಸುವುದು ಮತ್ತು ವ್ಯಕ್ತಪಡಿಸುವುದು ಮುಂತಾದ ವಿವಿಧ ಹಂತಗಳಲ್ಲಿ ಸಾಗುತ್ತಾರೆ ಈ ಹಂತಗಳಲ್ಲಿ ಜ್ಞಾನಾತ್ಮಕ ವಲಯ ಸೈಕೋಮೋಟಾರ್ ವಲಯ ಮತ್ತು ಭಾವನಾತ್ಮಕ ವಲಯ ಈ ಎಲ್ಲ ಮೂರು ವಲಯಗಳು ನಿಜವಾಗಿ ಒಳಗೊಳ್ಳುವೆಯ ಅಗತ್ಯತೆ ಇದೆ ಆದ್ದರಿಂದ ಇದು ವಾತಾವರಣದಲ್ಲಿ ಅನುಭವಿ ಮತ್ತು ಪ್ರತಿಯೊಬ್ಬ ಕಲಿಯುವವರ ಸಮಗ್ರ ಬೆಳವಣಿಗೆಗೆ ಕಾರಣವಾಗ್ತದೆ ಇಲ್ಲಿ ಕಲಿಯುವವರು ಕಲೆಯೊಂದನ್ನು ಪ್ರಕ್ರಿಯೆಯಂತೆ ಅನುಭವಿಸಲು ಪ್ರೋತ್ಸಾಹಿಸಲಾಗ್ತದೆ ಮತ್ತು ಕಲಿಕಾ ಫಲಿತಾಂಶದ ಚಿಂತೆ ಮಾಡದೆ ವಿಷಯದ ಭಯವನ್ನು ಹೋಗಲಾಡಿಸಲು ಸಹಾಯಕ ಮಾಡ್ತದೆ ಕಲಿಯುವವರ ಸಂತೋಷ ಅದನ್ನು ಹೆಚ್ಚಿಸ್ತದೆ ವೈವಿಧ್ಯಮಯ ಕಲಿಕೆಯ ಪ್ರತಿಯೊಬ್ಬ ಕಲಿಕಾರ್ತಿಗೆ ಪರ್ಯಾಯ ಅಭಿವ್ಯಕ್ತಿ ವಿಧಾನಗಳನ್ನು ಒದಗಿಸಿ ಅಗತ್ಯಗಳಿಗೆ ಸಹಕರಿಸಿ ಫಲಿತಾಂಶಗಳ ಒತ್ತಡವಿಲ್ಲದೆ ಒಂದು ವಿಷಯವನ್ನು ಹೆಚ್ಚು ಆಳವಾಗಿ ಅನ್ವೇಷಿಸಬಹುದು ಮತ್ತು ಅನುಭವಿಸಬಹುದಾಗಿದೆ ಧನ್ಯವಾದಗಳು